ಪ್ರತ್ಯಕ್ಷನಾಗಿದ್ದೇನೆ. ನೀವೆಲ್ಲರೂ ನನ್ನನ್ನು ಕುರಿತು ರಾಮ ನಿನ್ನಿಂದ ಪರಿಹಾರವಾಗಬೇಕಾದ ಒಂದು ಮಹಾ ಕಟುವಾದಂತಹ ಸಮಸ್ಯೆ ಉಂಟಾಗಿದೆ, ನೀನು ಪ್ರತ್ಯಕ್ಷನಾಗಬೇಕು ಅಂತ ಕೇಳಿಕೊಂಡಾಗ ನಾನು ಬರ್ತೇನೆ ಅಂತ ಹಿಂದೆ ಕೊಟ್ಟ ಆಶ್ವಾಸನೆ ಪ್ರಕಾರ ಇದೋ ನಿಮ್ಮ ಮುಂದೆ ನಿಲ್ಲುವಾಗ ನಾನು ಮಹಾವನದಲ್ಲಿದ್ದವ ಬಂದದ್ದು ಇಲ್ಲಿಗೆ. ಯಾಕೆಂದ್ರೆ ಯಾವ ಬ್ರಾಹ್ಮಣರಿಗೇ ಆಗಲಿ ಯಾವ ಕ್ಷತ್ರಿಯರಿಗೇ ಆಗಲಿ ಈ ಪ್ರಪಂಚಕ್ಕೆ ಅರ್ಥತ್ವ ಬಂದಾಗ ದುಃಖ ಉಂಟಾದಾಗ ಕೂಗಿ ಕರೆದರೆ ಪ್ರತ್ಯಕ್ಷನಾಗ್ತೇನೆ ಅಂತ ಆ ಕಾಲಕ್ಕೆ ನಾನು ಮಾತು ಕೊಟ್ಟಿದ್ದೆ. ಋಷಿಗಳಾದ ನೀವೆಲ್ಲರೂ ಬಂದಿದ್ದೀರಲ್ಲ, ಓಹೋ ಎಂತೆಂತಹ ಪ್ರಾಜ್ಞರೆಲ್ಲ ನೆರೆದಿದ್ದೀರಿ, ಎಂತೆಂತಹ ತಪಸ್ವಿಗಳೆಲ್ಲ ಕೂಡಿ ಬಂದಿದ್ದೀರಿ, ಇಂದ್ರಿಯ ಸಂಯಮವುಳ್ಳವರು, ಅದು ಮಾತ್ರವಲ್ಲ ಶಾಪಾನುಗ್ರಹ ಸಮರ್ಥರು, ಅದು ಮಾತ್ರ ಅಲ್ಲ ನಿರಾಹಾರಿಗಳು, ಎಂತೆಂತಹ ಇಂದ್ರಿಯ ಸಂಯಮವುಳ್ಳ ಮಹಾಪ್ರಾಜ್ಯರು ನೀವೆಲ್ಲ, ಅಗ್ನಿಹೋತ್ರಿಗಳಲ್ಲಿ ಅತ್ಯಂತ ಮೇಲ್ಮಟ್ಟದಲ್ಲಿರುವ ಶೈಖ್ಯಾವತ್ಯರು ಇಲ್ಲವನ್ನು ಕೂಡಿದ್ದಾರೆ. ಶಿಖಾವಾನ್ ಅಗ್ನಿ, ಅಗ್ನಿ ಕಾರ್ಯ ಬ್ರಾಹ್ಮಣರಿಗೆ ಅತ್ಯಂತ ಶ್ರೇಷ್ಠವಾದ್ದು, ಅದು ಹೇಗಿರಬೇಕು ಎಂಬ ನೀತಿ ನಿಯಮಗಳಿಗೆ ಒಂದು ಕಟ್ಟುಪಾಡಿದೆ. ಅದಕ್ಕೆ ವೈದಿಕವಾದಂತಹ ಕೆಲವು ಪ್ರಕ್ರಿಯೆಗಳಿವೆ, ಅದರಲ್ಲಿ ಅತ್ಯಂತ ಮೇಲ್ಮಟ್ಟದ ಸಾಧನೆಯನ್ನು ಮಾಡಿದವರು ಈ ಶೈಖ್ಯಾವತ್ಯರು. ಇವತ್ತು ಬಂದು ನನ್ನ ಮುಂದೆ ನಿಂತು ನನ್ನ ಕುರಿತಾಗಿ ಏನೋ ಕೇಳುವುದಕ್ಕೆ ಸಿದ್ಧರಾದಂತಿದೆ, ಅದೋ ಅಕೃತವ್ರಣ ಸದಾ ನನ್ನ ಸಹಚರನಾಗಿರುವವ, ಅವನೂ ಇಲ್ಲಿ ಬಂದು ನೆರೆದಿದ್ದಾನೆ. ಓ ಮತ್ತೊಂದು ಕಡೆ ಹೋತೃವಾಹನ, ನನ್ನ ಬಾಲ್ಯದ ಸಹಚರ ರಾಜಋಷಿ ಹೋತೃವಾಹನನೇ ಮೊದಲಾದವರೆಲ್ಲ ಬಂದು ರಾಮ ರಾಮ ಅಂತ ಯಾಕೆ ಭಿನ್ನಯಿಸಬೇಕಾಗಿ ಬಂತು ಅಂತ ನಾನು ಬಂದಾಗ ಓಹೋಹೋ ಈ ಅಂಬೆ ಇಷ್ಟು ಹೊತ್ತು ನಿಮ್ಮ ಮುಂದೆ ತನ್ನ ದುರಂತವನ್ನು ಗೋಗರೆದದ್ದು ಕೇಳಲಿಲ್ವೇ? ನಿಮಗೆ ಕೇಳಿದಿರಿ, ನೀವು ಕೇಳಿದಿರಿ ಅವಳ ದುರಂತ ಕಥೆ. ಇವತ್ತು ಅವಳಿಗೊಬ್ಬಳಿಗಲ್ಲ ಮಾನವ ಪ್ರಪಂಚಕ್ಕೆ ತಲೆ ತಗ್ಗಿಸುವಂತಹ ಪ್ರಕರಣ, ಆಕೆಗಾದಂತಹ ಪರಿಭವ ಪರಾಭವ ಇವೆರಡೂ ಕೂಡ ಆಕೆಯ ಪಕ್ಷದಿಂದ ನಿಂತು ನಾವು ಕಾರ್ಯವಹಿಸುವುದಕ್ಕೆ ಅತ್ಯಂತ ಅಗತ್ಯವಾದವುಗಳು. ಒಬ್ಬಾಕೆ ಸಾಮಾನ್ಯಳಾದಂತಹ ಕುಮಾರಿ ರಾಜಕುಮಾರಿ, ಸುಖದಿಂದ ಗಂಡನೊಡನೆ ಬಾಳಬೇಕಾದವಳು, ಇವತ್ತು ಬೀದಿ ಬಾಲಾಗಿ ತಿರುಗುತ್ತಾ ಇದ್ದಾಳೆ ಅಂತಂದ್ರೆ ಇದಕ್ಕೆ ಯಾರು ಕಾರಣ? ಅಪರಾಧಿ ಯಾರು? ಭೀಷ್ಮನೇ? ಸಾಲ್ವನೇ? ಅಲ್ಲ ಕಾಶಿಪುರಾಧೀಶ್ವರನೇ? ಅಲ್ಲ ಸ್ವತಃ ಅಂಬೆ? ಈ ತೀರ್ಮಾನ ಕೈಗೊಳ್ಳುವಂತಹ ಕೆಲಸ ಅತ್ಯಂತ ಕಷ್ಟಕರವಾದುದು, ಸಮಸ್ಯಾತ್ಮಕವಾದುದು. ಒಂದೊಂದನ್ನು ಬಿಚ್ಚಿ ಹೇಳೋದಕ್ಕೆ ಇಲ್ಲಿ ಅವಶ್ಯಕತೆ ಇಲ್ಲ, ನಿಮಗೆಲ್ಲರಿಗೂ ಅರ್ಥವಾಗಿದೆ. ಆದರೆ ನಿಮ್ಮಲ್ಲಿ ಕೆಲವರು ಹೇಳ್ತಾ ಇದ್ದೀರಿ ಭೀಷ್ಮ ತನ್ನ ಪರಾಕ್ರಮದಲ್ಲಿ ಅತ್ಯಂತ ದುರಭಿಮಾನ ಉಳ್ಳವ, ಅವನನ್ನು ಸೋಲಿಸಲೇಬೇಕು, ಅವನನ್ನು ಗೆಲ್ಲಲೇಬೇಕು, ಅವನಿಗೆ ತಕ್ಕ ಶಾಸ್ತಿಯಾಗಬೇಕು ಅಂತ ಈಕೆಯ ಪರವಾಗಿ ಮಾತನಾಡ್ತಾ ಇದ್ದೀರಿ. ಆದರೆ ಅದಷ್ಟು ಸುಲಭವಲ್ಲ. ನನ್ನ ಜೀವನದಲ್ಲಿಯೂ ಕೆಲವು ಕಟ್ಟುಪಾಡುಗಳಿವೆ. ನನ್ನ ಜೀವನದ ಪ್ರಾರಂಭವೇ ವಿಶಿಷ್ಟ. ನಮ್ಮಪ್ಪ ಜಮದಗ್ನಿಗೆ ನಾವು 5 ಮಂದಿ ಮಕ್ಕಳು, ಅವರ ಅತ್ಯಂತ ಕಿರಿಯವ ನಾನು.
ಆ ಕಾಲಕ್ಕೆ ನನಗೆ ಶಸ್ತ್ರವಿದ್ಯಾಭ್ಯಾಸ ಪಡೆಯಬೇಕು ಎಂಬ ಆಸೆ, ಬ್ರಾಹ್ಮಣೋಚಿತವಾದಂತಹ ವೈದಿಕ ಅಧ್ಯಯನದಲ್ಲಿ ನನಗೆ ಆಸೆ ಇದ್ದದ್ದಲ್ಲ, ಶಸ್ತ್ರಾಭ್ಯಾಸದಲ್ಲಿ. ಅದಕ್ಕಾಗಿ ನಾನು ತಪಸ್ಸು ಮಾಡಿದವ. ಪರಮೇಶ್ವರನು ಪ್ರತ್ಯಕ್ಷನಾದಾಗ ನನಗೆ ಶಸ್ತ್ರಾಸ್ತ್ರಗಳನ್ನು ಕರುಣಿಸಬೇಕು ಅಂತ ಕೇಳಿದರೆ, ಅಯ್ಯ ಕಾಲ ಕೂಡಿ ಬರಲಿ ಆಗ ನೋಡೋಣ ಅಂತಂದ. ಕೆಲವು ಕಾಲ ಕಳೆದು ಹೋಗಿತ್ತು, ನಾನು ತಪಸ್ವಿಯೇ ಆಗಿದ್ದೆ. ಆಗ ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧವಾಯಿತು. ಆ ಯುದ್ಧದಲ್ಲಿ ದೇವತೆಗಳ ಪರಾಜಯವಾಗುವ ಸನ್ನಿವೇಶ, ಪರಮೇಶ್ವರನೇ ಆಜ್ಞೆ ಮಾಡಿದ, ರಾಮ ಹೋಗು, ಆ ರಾಕ್ಷಸರನ್ನು ಕೊಂದು ಬಾ. ಆದರೆ ನನ್ನಲ್ಲಿ ಏನು ಆಯುಧವಿರಲಿಲ್ಲ, ನನಗೇನೂ ಗೊತ್ತಿರಲಿಲ್ಲ, ನಾನೇನು ಮಾಡಲಿ ಅಂತ ಪ್ರಶ್ನಿಸಿದರೆ ಅದಕ್ಕೆಲ್ಲ ನಾನಿದ್ದೇನೆ, ಹೋಗು ಯುದ್ಧ ಮಾಡು. ಆ ಪ್ರಕಾರ ಪರಮೇಶ್ವರನಿಂದ ಆಜ್ಞಪ್ತನಾಗಿ ಯುದ್ಧ ಮಾಡಿದಾಗ ರಾಕ್ಷಸರನ್ನೆಲ್ಲ ನಿರ್ನಾಮ ಮಾಡಿ ಹಿಂದೆ ಬಂದಾಗ ಪರಮೇಶ್ವರ ಹೇಳಿದ, ಈಗ ನಿನ್ನಲ್ಲಿ ಮಾನವ ಲೋಕ ಸಂಬಂಧವಾದ ಕರ್ಮ ವಿಪಾಕ ಏನು ಕರ್ಮ ದೋಷಗಳಿವೆಯೋ ಅದೆಲ್ಲ ಕಳೆದು ಹೋಗಿವೆ, ನಿನ್ನ ಮೈಯಿಂದ ರಕ್ತ ಕುಸಿದು ಹೋಗಿದೆ, ನೀನೀಗ ಪರಿಶುದ್ಧನಾಗಿದ್ಯ, ನನ್ನಲ್ಲಿರುವ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಿನಗೆ ಕರುಣಿಸ್ತೇನೆ ಅಂತ ಹೇಳಿ ನನಗೆ ಕರುಣಿಸಿಕೊಟ್ಟ, ಅನುಗ್ರಹಿಸಿಕೊಟ್ಟ ಪರಶು ನನ್ನಲ್ಲಿ ಬಂದದ್ದರಿಂದ ನಾನು ಪರಶುರಾಮನಾದೆ. ಕರೆಯುವುದೆಲ್ಲರೂ ಪರಶುವನ್ನೇ, ಪರಶುವ ರಾಮನನ್ನೇ ಕರೀತಾದ್ರು. ಕೇವಲ ರಾಮ ಮಾತ್ರ ಅಲ್ಲ, ಏನೇನೋ ಏನೇನೋ ಎಲ್ಲ ನಡೆದು ಹೋಯಿತು. ನಮ್ಮ ಆಶ್ರಮದಲ್ಲಿ ನಡೆದಂತಹ ಹಲವಾರು ಹಲವಾರು ಕಷ್ಟ ನಷ್ಟಗಳು ಬಂದಾಗ, ನಮ್ಮಲ್ಲಿ ಕಾರ್ತವೀರಿನ ಪಕ್ಷದವರೆಲ್ಲ ಬಂದು ತೊಂದರೆ ಕೊಟ್ಟಾಗ, 21 ಬಾರಿ ಈ ಪ್ರಪಂಚವನ್ನು ಸುತ್ತಿ ಕ್ಷತ್ರಿಯರ ನಾಶ ಮಾಡಿದೆ, ನಾಶ ಮಾಡಿ ಒಂದು ಕಳೆದು ಅವರು ಒಬ್ಬರೇ ಒಬ್ಬರು ಉಳಿಯಬಾರದು ಅಂತ ಯೋಚಿಸಿದ್ದೆ ನಾನು. ಆದರೂ ಪೂರ್ಣ ಹೋಗಲಿಲ್ಲ, ಕೆಲವರೆಲ್ಲ ಬದುಕಿಕೊಂಡರು. ಅದು ಈ ಭೂಮಾತೆಯ ಆಗ್ರಹದಿಂದ ಬದುಕಿಸಿಕೊಟ್ಟದ್ದು. ಕಶ್ಯಪರು, ನನ್ನಲ್ಲಿದ್ದಂತಹ ಈ ಭೂಮಂಡಲ ಎಲ್ಲ ಕ್ಷತ್ರಿಯರು ನಿರ್ನಾಮವಾದಾಗ ನನ್ನ ಭೂಮಂಡಲ, ಆದರೆ ನಾನು ಇಟ್ಟುಕೊಳ್ಳಿಲ್ಲ. ನನಗೆ ಕ್ಷತ್ರಿಯರ ಮೇಲೆ ದುರಾಗ್ರಹವೇನೂ ಅಲ್ಲ, ನನಗೆ ಯಾವುದೇ ಐಶ್ವರ್ಯದ ಆಸೆ ಅಲ್ಲ, ನನಗೆ ಸುಖ ಲೋಲುಪತೆ ಬೇಕಾಗಿಲ್ಲ. ಆಗ ಈ ಭೂಮಂಡಲವನ್ನೇ ಬ್ರಾಹ್ಮಣರಿಗೆ ದಾನ ಮಾಡಿಕೊಟ್ಟೆ. ಮಾತ್ರವಲ್ಲ, 10 ಮಾರು ಉದ್ದ 9 ಮಾರು ಎತ್ತರದ ಚಿನ್ನದ ಬಹುದೊಡ್ಡದಾದಂತಹ ಪೀಠವನ್ನೇ ಮಾಡಿ ಖಂಡ ಖಂಡವಾಗಿ ಮಾಡಿ ಋಷಿಗಳಿಗೂ ಬ್ರಾಹ್ಮಣರಿಗೂ ದಾನವಾಗಿ ಕೊಟ್ಟೆ. ಅದನ್ನೆಲ್ಲ ಅವರು ಪಡ್ಕೊಂಡು ಹೋದರು. ಆಗ ಕಶ್ಯಪರು ಹೇಳಿದರು, ಈಗ ಇವತ್ತಿಂದ ಈ ಭೂಮಿ ನನ್ನದು, ನನಗೆ ಕೊಟ್ಟಿದ್ದಿ ನೀನು, ಇಲ್ಲಿ ನಿಲ್ಲಕೂಡದು ನೀನು. ನೀನು ಇಲ್ಲಿ ನಿಂತರೆ ಇನ್ನಿದ್ದ ಕ್ಷತ್ರಿಯರ ಒಂದೇ ಒಂದು ಪಿಳ್ಳೆ ಇಲ್ಲಿ ಉಳಿಯುವುದಿಲ್ಲ, ನಾಶ ಮಾಡಿಬಿಡ್ತೀನಿ ನೀನು. ಆದ್ದರಿಂದ ನೀನು ಬಿಟ್ಟೋಗ್ಬೇಕು ಈ ಪ್ರಪಂಚದಿಂದ. ಏನು ಮಾಡೋಣ, ಹೌದು ಸತ್ಯ. ಆದ್ದರಿಂದಲೇ ಈ ಸಮುದ್ರದ ದಡದಲ್ಲಿ ನಿಂತು ನಾನು ಅಪೇಕ್ಷಿಸಿದಷ್ಟು ಭೂಮಿಯನ್ನು, ಈ ಅಪರಾಂತ ಭೂಮಿಯನ್ನು, ಶೂರ್ಪಾರಕ ಎಂಬ ಭೂಮಿಯ ಅಂಗವನ್ನು ನನಗೆ ಕೊಡಬೇಕು ಅಂತ ಸಮುದ್ರನಲ್ಲಿ ಯಾಚಿಸಿದೆ. ಸಮುದ್ರದಿಂದ ಅದನ್ನು ಪಡೆದೆ, ಅದೇ ಈ ಶೂರ್ಪಾರಕ ಭೂಮಿ. ಮಹೇಂದ್ರ ಪರ್ವತ ಅಲ್ಲಿಯೇ ತಪ್ಪಲಲ್ಲಿರುವುದು, ಅದರ ಪಕ್ಕದಲ್ಲಿಯೇ ಮಹಾವನವಿರುವುದು, ಅದೇ ನನ್ನ ತಪಸ್ಸಿನ ಕ್ಷೇತ್ರ. ಆದ್ದರಿಂದ ನಾನು ಭೂಮಂಡಲದ ಬೇರೆ ಯಾವ ಭಾಗಕ್ಕೂ ಬಂದರೂ ಕತ್ತಲಾದ ಮೇಲೆ ನಿಲ್ಲುವ ಕ್ರಮ ಇಲ್ಲ, ಹೋಗಲೇಬೇಕು ನಾನು. ಕತ್ತಲಾದ ಮೇಲೆ ನಿಂತರೆ ಅಲ್ಲಿ ಅವನೇ ಆಯ್ತಲ್ಲ, ಅದೌದು. ಕತ್ತಲಾಗುವ ಮೊದಲು ಬರೋದು, ಕತ್ತಲಾಗುವಾಗ ಸೇರುವುದು ನನ್ನ ಆಶ್ರಮಕ್ಕೆ. ಇದು ನನ್ನ ದಿನದ ಪದ್ಧತಿಯಾಗಿದೆ. ಹೀಗೆ ನನ್ನ ಜೀವನ ಮುಂದುವರಿದು ಬರುವಾಗ ನಡೆದಂತಹ ಆ ರಕ್ತಪಾತ ಕ್ಷತ್ರಿಯ ನಿರ್ನಾಮ ಇದನ್ನು ಕಂಡು ರೋಸಿ ಹೋದ ನಾನು. ಇನ್ನು ಮುಂದೆ ಶಸ್ತ್ರ ಹಿಡಿಯುವುದಿಲ್ಲ, ಶಸ್ತ್ರ ಹಿಡಿಯಿತು ಅದು ನಮ್ಮಿಂದ ಅನ್ಯಾಯವನ್ನು ಮಾಡಿಸ್ತದೋ ಅಂತ ನನಗೆ ಕಂಡು ಹೋಯಿತು, ನನಗೆ. ಆದರೆ ಒಂದು ಅಷ್ಟಕ್ಕೆ ಬಿಡಲಿಲ್ಲ, ನನಗೊಂದು ಇತಿಮಿತಿ ಇದೆ ಅಂತ ಅಂದನಲ್ಲ, ಎಲ್ಲಿ ಎಲ್ಲರೂ ಸೇರಿ ಎಲ್ಲ ಕ್ಷತ್ರಿಯರು ಸೇರಿದಲ್ಲಿ ಒಬ್ಬನೇ ಒಬ್ಬ ಬಂದ ಆ ಕ್ಷತ್ರಿಯರನ್ನೆಲ್ಲ ಹೊಡೆದು ಹಾಕ್ತಾನ, ಅಂತಹವನನ್ನು ನಾನು ಗೊತ್ತಾದರೆ ಖಂಡಿತ ಈಗಲೂ ಕೂಡ ಶಸ್ತ್ರ ಧಾರಣ ಮಾಡಿ ಒಂದು ಕಳೆಯುತ್ತೇನೆ. ಎಲ್ಲಿ ಆರ್ತರಾಗಿ ಸ್ತ್ರೀಯರೋ ಪುರುಷರೋ ರಾಮ ರಾಮ ಅಂತ ಕೂಗಿ ಕರೆಯುತ್ತಾರೆ ಅಲ್ಲಿಯೂ ಕೂಡ ಅವರ ರಕ್ಷಣೆಗಾಗಿ ಧನುಸನ್ನೆತ್ತುತ್ತೇನೆ, ಕೊಡಲಿಯನ್ನೆತ್ತುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಎಲ್ಲಿ ಒಬ್ಬ ಬ್ರಾಹ್ಮಣನಿಗೆ, ಬ್ರಾಹ್ಮಣರಿಂದಲೇ ಆಗಲಿ ಕ್ಷತ್ರಿಯರಿಂದಲೇ ಆಗಲಿ ವೈಶ್ಯರಿಂದಾಗಲಿ ಶೂದ್ರರಿಂದಾಗಲಿ ನೋವು ಉಂಟಾಗ್ತದೆ, ಅನ್ಯಾಯವಾಗ್ತದೆ, ಅಲ್ಲಿಯೂ ಶಸ್ತ್ರವನ್ನು ಹಿಡಿದು ಅಂತಹ ದೀಪ್ತಾತ್ಮನನ್ನು ಕೊಂದು ಕಳೆಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ.
ಈಗ ಪ್ರಕರಣ ಕೂಡಿ ಬಂತು ಅಂತ. ಋಷಿಗಳಾದ ನಿಮಗೆ ಅರ್ಥವಾಗ್ತದಲ್ಲ, ಈ ಅಂಬೆ ತನಗಾದಂತಹ ಕಷ್ಟ ನಷ್ಟವನ್ನು ಹೇಳಿಕೊಳ್ತಾ ಇದ್ದಾಳೆ, ತನಗಾದ ಅನ್ಯಾಯದಿಂದ ರೋಸಿ ಹೋಗಿದ್ದಾಳೆ. ಪಾಪ ಅವಳಿಗಾಗಿ, ಆ ಆರ್ತಳಿಗಾಗಿ ನಾನು ಆಯುಧವನ್ನು ಎತ್ತಿದರೆ ತಪ್ಪಾಗಲಿಕ್ಕಿಲ್ಲವಲ್ಲ. ಎತ್ತಬಹುದು ಎತ್ತಬಹುದು. ಇನ್ನೂ ಒಂದು, ಆ ಭೀಷ್ಮ ಅಲ್ಲೇನೋ ಎಲ್ಲ ಕ್ಷತ್ರಿಯರು ಕೂಡಿ ವಿವಾಹ ಮಂಟಪದಲ್ಲಿ ಸಿದ್ಧರಾಗಿದ್ದಾಗ ಒಬ್ಬನೇ ಹೋಗಿ ಅವರನ್ನೆಲ್ಲ ಜಯಿಸಿದನಂತೆ. ಅದು ನನ್ನ ಪ್ರತಿಜ್ಞೆಯೊಳಗೆ ಬರ್ತದೆ. ಆ ಕಾರಣಕ್ಕಾಗಿಯೂ ಕೂಡ ನಾನು ಅವನನ್ನು ಭಗ್ನಗೊಳಿಸಬಹುದು, ಅದಕ್ಕಾಗಿಯೂ ಆಯುಧವನ್ನು ನಾನು ಹಿಡಿಯಬಹುದು. ಆದ್ದರಿಂದ ಆಯುಧ ಹಿಡಿಯುವುದು ಆಕ್ಷೇಪಕರ ಅಲ್ಲ. ಇಲ್ಲಿ ಆಕ್ಷೇಪಕರ ವಿಚಾರ ಬೇರೆಯೂ ಸಾಕಷ್ಟಿದೆ. ಹೋಗಲಿ ಬಿಡಿ, ಹೆದರಬೇಡಿ, ಎಲ್ಲರೂ ಧೈರ್ಯಸ್ಥರಾಗಿ. ಯಾವ ಅಂಬೆ ನಿಮ್ಮಲ್ಲಿ ಬಂದು ದೂರಿಕೊಂಡು ನಿಮ್ಮ ಕಷ್ಟಗಳನ್ನು ಹೇಳಿದಳೋ ಆ ಅಂಬೆಗಾಗಿ ನಾನು ಸಂಪೂರ್ಣ ಪ್ರಯತ್ನ ಪಡ್ತೇನೆ. ಯಾರಲ್ಲಿ? ನಮ್ಮವನಾದಂತಹ ಕೃತವರ್ಮ. ಹೋಗು ಹಸ್ತಿನಾವತಿಯಲ್ಲಿರುವ ಆ ದೇವವ್ರತನಲ್ಲಿ ಹೇಳು. ಪರಶುರಾಮರು ಋಷಿ ತಿಂತಿಣಿಯನ್ನೇ ಕರ್ಕೊಂಡು ದಿಬ್ಬಣ ತಗೊಂಡು ಬಂದಿದ್ದಾರೆ. ನೀನು ವಿವಾಹಕ್ಕೆ ಸಿದ್ಧನಾಗಬೇಕು, ಅಂಬೆಯನ್ನು ವರಿಸಬೇಕು, ಅದು ಅವರ ಕಟ್ಟಪ್ಪಣೆ. ಅದಾಗಲಿಲ್ಲ ಅಂತಾದರೆ ಯುದ್ಧಕ್ಕೂ ಸಿದ್ಧನಾಗಬೇಕಾದೀತು ಅಂತ ಹೋಗಿ ಹೇಳಿ ಬಾ. ಸಹಪಾಠಿಯಾದ ಅಕೃತವರ್ಣ ಬಂದ ಸಂದೇಶ, ಅಂಬೆಯನ್ನು ವರಿಸುವುದಕ್ಕೆ ಬಾಸಿಂಗ ಕಟ್ಟಿಕೊಂಡು ಬರಲಿ, ಗುರುಗಳ ತೀರ್ಮಾನ ಅಂತ ಕೇಳಿದ್ರೆ ಅಲ್ಲ. ಹಾಗಾದ್ರೆ ಅಪರಾಧಿ ದೇವವೃತ ಅಂತ ಅವರು ತೀರ್ಮಾನಕ್ಕೆ ಬರಲಿಲ್ಲ. ಅಪವಾದ ನನ್ನ ಮೇಲಿದೆ, ಅಲ್ಲದೆ ಇದ್ರೆ ತಾನು ಕೈಗೊಂಡಂತಹ ಉದ್ಯೋಗದಲ್ಲಿಯೋ ಉದ್ಯಮದಲ್ಲಿಯೋ ವಿಶ್ವಾಸ ಉಂಟು ಅಂತಾದ್ರೆ ಧನುಷರವನ್ನು ಹಿಡ್ಕೊಂಡು ಬರಲಿ. ಎರಡು ಆಯ್ಕೆಯನ್ನು ಗುರುಗಳು ಕೊಟ್ಟಿದ್ದಾರೆ. ಬಾಸಿಂಗ ಕಟ್ಟಿಕೊಳ್ಳಿಕ್ಕಿಲ್ಲ, ಯಾಕೆ ಅಂಬೆಯತ್ರೆ ಪ್ರಶ್ನಿಸಿದ್ದೇನೆ. ನಾನೇ ಮದುವೆ ಆಗೋದಿದ್ರೆ ಮನಸ್ಸಿನ ಒಲವು ಬೇರೆ ಉಂಟು ಅಂತಲೇ ಅವಳು ಹೇಳಿದ್ದಾಳೆ. ಬಾಸಿಂಗ ಕಟ್ಟಿಕೊಳ್ಳಿಕ್ಕಿಲ್ಲಲ್ಲ. ಒಂದು ವೇಳೆ ಮದುವೆ ಆಗೋದಿದ್ರು ಕುರುಕ್ಷೇತ್ರವೋ ಅಲ್ಲಲ್ಲ, ಅವರೇ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಪಿತೃತರ್ಪಣವನ್ನು ಕೊಟ್ಟಂತಹ ಸಮಂತವಂಚಕ ಕ್ಷೇತ್ರ ರಕ್ತದರ್ಪಣ, ಅಲ್ಲಿ ಮದುವೆ ಆಗೋದ? ಉತ್ತರ ಕ್ರಿಯೆ ಮಾಡಬಹುದು, ಮಹಾಲಯ ಮಾಡಬಹುದು, ಮದುವೆ ಆಗಲಿಕ್ಕೆ ಆಗುದಿಲ್ಲ ಅಲ್ಲಿ ಕುರುಕ್ಷೇತ್ರದಲ್ಲಿ. ಒಳ್ಳೆಯದು, ಗುರುಗಳನ್ನು ಕಾಣುವುದಕ್ಕೆ ಹೋಗುವಂತಹದ್ದು. ಹೊನ್ನ ಪಲ್ಲಕ್ಕಿ, ಶ್ರೋತ್ರಿಯರಾದ ಬ್ರಾಹ್ಮಣರು, ಕಳಶ ಕನ್ನಡಿಯನ್ನು ಹಿಡಿದಂತಹ ನಳಿನವದನೆಯರು, ಗೋವುಗಳನ್ನು ಮುಂದಿಟ್ಟುಕೊಂಡು ಗುರುಗಳನ್ನು ಹೇಗೆ ಕಂಡುಕೊಳ್ಳಬೇಕು ಒಬ್ಬ ಸತ್ ಶಿಷ್ಯ, ಇಷ್ಟು ವ್ಯವಸ್ಥೆಯನ್ನು ಆಯೋಜಿಸಿ ಗಂಗಾ ಭವಾನಿಯನ್ನೇ ಕಂಡುಕೊಂಡಂತಹ ಸತ್ಯವತಿ ದೇವಿಯರ ಪಾದಕ್ಕೆ ಆನತಮಸ್ತಕನಾಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಕುರುಕ್ಷೇತ್ರಕ್ಕೆ ಬಂದು ನಿಂತಿದ್ದೇನೆ. ಯಾರು ಕಾಣುತ್ತಿರುವುದು? ಹೇಗೆ ಕಾಣ್ತಾ ಇದ್ದಾರೆ? ಮೆರೆದಯ್ಯೀಶ್ವರನ ಪ್ರಭೆಯಲಿ ಆ
ವರಜಟಾಮಂಡಲದಿ ಶೋಭಿಮಾನ ವರಜಟಾಮಂಡಲದಿ ಶೋಭಿಮ ಭಾರ್ಗವೀಶ್ವರನಾಯ ಪರಿಕಿಸುತ ಲಭಿ ನಮಿಸಿ ಪರಿಕೆ ಸೂತ ಅಭಿನಮಿಸಿ ಭೀಷ್ಮನೋ ಪರಿಕೆ ಸೂತ ಅಭಿನಮಿಸಿ ಭೀಷ್ಮನೋ ಚರಣ ಪ್ರಕ್ಷಾಲನವ ಗೈಯುದ ಶಿರದಿ ತೀರ್ಥವ ಧರಿಸಿ ಮಧುಪರ್ಕ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳಾಯಿತು ಗುರುಭ್ಯೋ ನಮಃ ಮಧುಪರ್ಕಾದಿಗಳಾಯಿತು ಗುರುಭ್ಯೋ ನಮಃ ಪೂಜ್ಯ ಗುರುಗಳು. ಎಂತಹ ತೇಜಸ್ಸು, ಎಂತಹ ಓಜಸ್ಸು! ಪರಮ ಋಷಿ ಮಂಡಲದ ಮಧ್ಯದಲ್ಲಿ ಶೋಭಿಸುವಂತಹ ಭರ್ಗವೇಶ್ವರ, ಉಪಹೋಮ ಕುಂಡದ ಮಧ್ಯೆ ಶೋಭಿಸುವಂತಹ ಪ್ರಧಾನ ಹೋಮ ಕುಂಡದಂತೆ, ನಕ್ಷತ್ರ ಮಂಡಲದಿಂದ ಪರಿವೇಷ್ಠಿತವಾಗಿರುವಂತಹ ಮಾರ್ಥಾಂಡನಂತೆ ಭಾಸ್ಕರ ಸದೃಶರಾಗಿ ಶೋಭಿಸುತ್ತಿದ್ದಾರೆ. ಎಂತಹ ತೇಜ ಪುಂಜ, ಎಂತಹ ತೇಜೋರಾಶಿ! ಪೂರ್ಣಾಹುತಿಯ ಹೊತ್ತಿಗೆ ಶ್ರೋತ್ರಿಯರು ಮಂತ್ರೋಕ್ತವನ್ನು ಹೇಳುತ್ತಿದ್ದಂತೆ, ಶ್ರುವಿನಲ್ಲಿ ಆಜ್ಯವನ್ನಿಕ್ಕೋ ಹೊತ್ತಿಗೆ ಜಾಜ್ವಲ್ಯಮಾನವಾಗಿ ಉರಿಯುತ್ತಿರುವಂತಹ ಯಜ್ಞೇಶ್ವರನಂತೆ ಕಂಗೊಳಿಸುತ್ತಿದ್ದಾರೆ ಭಗವಾನ್ ಭರ್ಗವರು, ಪರಶುರಾಮರು. ಪಾದಾಗ್ನಿಯ ಶಮನಕ್ಕೆ ಬೇಕಾಗಿ ಪಾದ್ಯವನ್ನು ಸಮರ್ಪಿಸಿದ್ದೇನೆ, ಪಾದ ಪ್ರಕ್ಷಾಳನವನ್ನು ಮಾಡಿದ್ದೇನೆ. ನನ್ನವೇ ಗಂಗಾ ಭವಾನಿ, ಹರಿದ ಪಾದ ಅದು, ಉದ್ಭವಿಸಿದ ಪಾದ, ಅದನ್ನು ತೀರ್ಥವೆಂದೇ ನೆತ್ತಿಯಲ್ಲಿ ಪ್ರೋಕ್ಷಿಸಿಕೊಂಡಿದ್ದೇನೆ. ಮುಖಾಗ್ನಿಗೆ ಆಚಮನೀಯ, ಹಸ್ತಾಗ್ನಿಗೆ ಅರ್ಘ್ಯ. ಭಗವನ್ ದೇಹಧರ್ಮದಂತೆ ಪಂಚಭೌತಿಕವಾದಂತಹ ದೇಹವನ್ನು ಬಾಧಿಸುವಂತಹ ಪಂಚಾಗ್ನಿಯಲ್ಲಿ ಪ್ರಧಾನವಾದದ್ದು ಉದರಾಗ್ನಿ, ಅದಕ್ಕಾಗಿಯೇ ಮಧುಪರ್ಕ. ರತ್ನಾಂಕಿತವಾದಂತಹ ಪೀಠವನ್ನು ತಂದಿರಿಸಿದ್ದೇನೆ. ಪೃಷ್ಠಾಗ್ನಿಯ ಶಮನಕ್ಕೆ ಬೇಕಾಗಿ ಆಸೀನರಾಗಬೇಕು, ಸುಖಾಸೀನರಾಗಬೇಕು. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುರೇವ ಜಗತ್ ಸರ್ವಂ, ತಸ್ಮೈ ಶ್ರೀ ಗುರವೇ ನಮಃ ಅಪ್ಪಣೆಯಾಗಬೇಕು. ನೋಡಿದರ ನೋಡಿದರ ನನ್ನ ಶಿಷ್ಯನ ಭಕ್ತಿ ನೋಡಿದರ. ಪರಶೋಧನ ಜನರಿ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳಗು ಮನದೊಳ ಧರೆಯೊಳಗೆ ಎಣೆಯುಂಡೆ ಏನು ಪರಮ ಭಕ್ತಿಗೆ ಮೆಚ್ಚಿ ಋಷಿಗಳೆಣದವರೆಲ್ಲ ನೋಡಿದರಲ್ಲ, ನಾನು ಹೊರಡುವಾಗಲೇ ಹೇಳಿದ್ದೆ, ಭೀಷ್ಮ ತಪ್ಪಲಿಕ್ಕಿಲ್ಲ, ತಪ್ಪಿದ್ದಾನೆ ಎಂಬ ಹಾಗೆ ಕಾಣಿಸ್ತಾ ಇದೆ.
ಮೇಲುನೋಟಕ್ಕೆ ಅವನು ಅಪರಾಧಿಯಂತೆ ಗೋಚರಿಸ್ತಾ ಇದೆ. ಅವನ ಅಪರಾಧಿತ್ವವನ್ನು ನಾವು ಸರಿ ಅಂತ ಅನ್ನಿಸುವವರೆಗೆ, ಅಪರಾಧಿ ಹೌದು ಯಾ ಅಲ್ಲ ಈ ನಿರ್ಧಾರಕ್ಕೆ ಬರುವವರೆಗೆ ಅವನನ್ನು ನಾವು ಶಿಕ್ಷಿಸಲೇಬೇಕು ಅಂತ ಏನು ಇಲ್ಲ. ಅದಕ್ಕಾಗಿ ನಾನು ಹೇಳಿ ಕಳುಹಿಸಿದ್ದು, ಬರಲಿ, ಬಂದನೋ ಇಲ್ವೋ, ನನ್ನನ್ನು ಉಪಚರಿಸಿದನೋ ಇಲ್ವೋ. ಈ ಭಕ್ತಿ, ಈ ರೀತಿಯಾದಂತಹ ಗುರುಭಕ್ತಿ ಇನ್ನೆಲ್ಲಿ ಕಾಣೋದಕ್ಕೆ ಸಾಧ್ಯ ಎಂದೋ ನನ್ನಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದವನು ಈ ಕಾಲಕ್ಕೂ ಅದನ್ನು ಇರಿಸಿಕೊಂಡಿದ್ದಾನೆ. ಸಂತೋಷವಾಗಿದೆ. ದೇವಗತ ಭಗವನ್ ಶ್ರೇಯೋಸ್ತು. ಆದರೆ ಈಗ ನಡೆದ ಪ್ರಕರಣಕ್ಕಾಗಿ ನಾನು ಬಂದವ. ಏನೋ ಎತ್ತಲಿರಿಸಿದೆಯೋ